ಹೈ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನೀವೀಗ ನೋಡ್ಬೋದು, ಸೊ ನಂದು ಒಂದು ಶಾರ್ಟ್ ವೀಡಿಯೋಸ್ ಚಾನಲ್ ಇತ್ತು. ಸೊ ಅದರಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಇದೇ ವೀಡಿಯೋ ಅಂತ ಹಾಕ್ತಿರಲಿಲ್ಲ, ಬಟ್ ಯಾವ ವೀಡಿಯೋಸ್ ಬೇಕೋ ಆ ವೀಡಿಯೋಸ್ ಹಾಕ್ತಿದ್ದೆ. ಅದರಲ್ಲಿ ನೋಡ್ಬೋದು, ಸೊ 1 day ಆಗೋ 2K ವ್ಯೂಸ್ ಬಂದಿರುವಂಥದ್ದು. ಸೊ ಹತ್ರ 1K ವ್ಯೂಸ್ ಆಗಿರ್ಬೋದು, 2K ವ್ಯೂಸು, ಹತ್ರ 2.5K ವ್ಯೂಸು. ಸೊ ಈ ರೀತಿಯಾಗಿ ವ್ಯೂಸ್ ಕೂಡ ಬರ್ತಿದೆ. ಸೊ ಇದರ ಆ್ಯಾವರೇಜ್ ವ್ಯೂಸ್ ನೋಡೋದಾದರೆ ನೋಡ್ಬೋದು, 86% ವ್ಯೂಸ್ ಬರ್ತಿರುವಂಥದ್ದು. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಮುಕ್ಕಾಲು ಭಾಗ ನೋಡ್ತಿದ್ದಾರೆ. ಸೊ ಇದು ಹೆಂಗೆಲ್ಲ ವೈರಲ್ ಆಯಿತು ಅಂದರೆ ನಾನೀಗ ತೋರಿಸ್ತೀನಿ ಕಂಪ್ಲೀಟಾಗಿ. ಸೊ ಇದರ ನೋಡ್ಬೋದು ನಾನು ಏನೇನೆಲ್ಲ ಟ್ಯಾಕ್ಸ್ ಹಾಕಿದ್ದೀನಿ. ಸೊ ಮೇನ್ ವೀಡಿಯೋ ವೈರಲ್ ಆಗೋದೆ ಟ್ಯಾಕ್ಸ್ ಮುಖಾಂತರ. ಸೊ ನಾನು ನೋಡ್ಬೋದು ಇಷ್ಟೊಂದು ಟ್ಯಾಕ್ಸ್ ಹಾಕಿದ್ದೀನಿ. ಸೊ ನಾನು ಯಾವುದೇ ರೀತಿ ಡಿಸ್ಕ್ರಿಪ್ಷನ್ ಬರೆದಿಲ್ಲ, ಏನು ಮಾಡಿಲ್ಲ, ಬಟ್ ಟ್ಯಾಕ್ಸ್ ಮಾತ್ರ ಹಾಕಿದ್ದೀನಿ. ಸೊ ಟ್ಯಾಕ್ಸ್ ಯಾವೆಲ್ಲ ರೀತಿ ಹಾಕಿದ್ದೀನಿ ಅಂದರೆ, ಸೊ ನೀವು ಯಾವೊಂದು ಬೈಕ್ ಮೇಲೆ ಮಾಡಿದ್ದೀರಾ, ಸೊ ಕವಾಸಕಿ ಮೇಲೆ ಮಾಡಿದ್ದೀನಿ. ಸೊ ಕವಾಸಕಿ, ಸೊ ಕವಾಸಕಿ ಅಂತ ಹಾಕಿ, ಸೊ ಕವಾಸಕಿ ನಿಂಜಾ ಆಗಿರ್ಬೋದು, ಕವಾಸಕಿ ನಿಂಜಾ H2 ಆಗಿರ್ಬೋದು, ಅದರಲ್ಲಿ ಯಾವ ಮಾಡೆಲ್ಸ್ ಇರುತ್ತೆ ಅದರ ಆದಮೇಲೆ. ಸೊ ವೈರಲ್ ಟ್ಯಾಕ್ಸ್ ಅಂತ ಹಾಕಬೇಕಾಗುತ್ತೆ, ಯಾಕಂದರೆ ವೈರಲ್ ಆಗಬೇಕಲ್ಲ. ಸೊ ಅದಕ್ಕೋಸ್ಕರ ವೈರಲ್ ಆಗ್ತಾ ಹೋದರೂ ಆಗುತ್ತೆ, ಬಟ್ ವೈರಲ್ ಟ್ಯಾಕ್ಸ್ ಅಂತ ಯೂಸ್ ಮಾಡಿ ಆದಷ್ಟು. ಅದಾದಮೇಲೆ ನಿಮಗೆ ನೋಡ್ಬೋದು ಇಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಅಂತ ಹಾಕಬೇಕಾಗುತ್ತೆ, ಯಾಕಂದರೆ ಯೂಟ್ಯೂಬ್ ಶಾರ್ಟ್ಸ್ ಮಾಡ್ತಿದ್ರಲ್ಲ. ಸೊ ಅದಕ್ಕೋಸ್ಕರ ಅದಾದಮೇಲೆ ನಿಮಗೆ ನೋಡ್ಬೋದು ಕವಾಸಕಿ ವಾಟ್ಸಪ್ ಸ್ಟೇಟಸ್ ವೀಡಿಯೋನು ಕೂಡ ಆಗುತ್ತೆ. ಸೊ ಯಾರಾದರೂ ಇದರಲ್ಲಿ ಒಂದನ್ನು ಸರ್ಚ್ ಮಾಡಿದರೆ ಸಾಕು, ನಿಮ್ಮ ಒಂದು ವೀಡಿಯೋ ಸಜೆಸ್ಟ್ ಆಗುತ್ತೆ. ಸೊ ಇದು ಟ್ರಿಕ್ಕು, ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ.